ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರಸನ್ನ ಫೌಂಡೇಶನ್ ಸಂಸ್ಥಾಪಕ ಪ್ರಸನ್ನ ಪಿ ಗೌಡಯ್ಯರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದು, ಪ್ರಸನ್ನ ಪಿ ಗೌಡ ಇವರ ಹುಟ್ಟುಹಬ್ಬದ ಪ್ರಯುಕ್ತ 200ಕ್ಕೂ ಹೆಚ್ಚು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ರಕ್ತದಾನವನ್ನು ಮಾಡಿದರು. ತಾಲೂಕಿನ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಆಶಾ ಕಾರ್ಯಕರ್ತರಿಗೆ ಪ್ರಸನ್ನ ಪಿ ಗೌಡ ಇವರು ಉಡುಗೊರೆಯನ್ನು ನೀಡಿದರು. ರಕ್ತದಾನ ಮಾಡಿದ ಸಾರ್ವಜನಿಕರಿಗೆ ಹಾಗೂ ಅಭಿಮಾನಿಗಳಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಅಭಿಮಾನಿಗಳು ಪ್ರಸನ್ನ ಪಿ ಗೌಡ ಇವರಿಗೆ ಸೇಬಿನ ಹಾರ ಹಾಗೂ ಹೂವಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪ್ರಸನ್ನ ಪಿ ಗೌಡ ಇವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಅಭಿಮಾನಿಗಳು ಸಂಭ್ರಮಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರಸನ್ನ ಪಿ ಗೌಡ, ಹುಟ್ಟುಹಬ್ಬದಂದು ರಕ್ತದಾನ ಮಾಡಿದ ಅಭಿಮಾನಿಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಪ್ರಸನ್ನ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ ನೀಡಲಾಗಿದೆ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ. ಇವತ್ತಿನ ಈ ಅಭಿಮಾನ ನನಗೆ ಶಕ್ತಿ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರಸನ್ನ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮಾತನಾಡಿದರು. ನಮ್ಮ ಅಭಿಮಾನಿಗಳ ವತಿಯಿಂದ ಪ್ರತಿಯೊಬ್ಬರು ಇವತ್ತು ಏನು ಈ ಹುಟ್ಟುಹಬ್ಬದ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಮತ್ತೆ ಯಾರು ರಕ್ತದಾನ ಮಾಡ್ತಾ ಇದಾರೆ ಅವ್ರಿಗೆ ಒಂದು ಹೆಲ್ಮೆಟ್ ನ ಉಚಿತವಾಗಿ ನಾವು ಪ್ರಸನ್ನ ಫೌಂಡೇಶನ್ ಕಡೆಯಿಂದ ಕೊಡ್ತಾ ಇದೀವಿ. ಮುಂದಿನ ಈ ಇವತ್ತಿನ ಈ ಅಭಿಮಾನ ನಿಜಕ್ಕೂ ಒಂದು ಶಕ್ತಿ ತಂದಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಹೆಚ್ಚಿನ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಪ್ರಸನ್ನ ಫೌಂಡೇಶನ್ ಮಾಡ್ಕೊಂಡು ಹೋಗುತ್ತೆ ಅಂತ ಈ ಕ್ಷಣದಲ್ಲಿ ನಾನು ಹೇಳ ಬಯಸ್ತೇನೆ. ಮತ್ತೆ ಇವತ್ತೊಂದು ದಿನ ಆ ಒಂದು ಆರೋಗ್ಯ ಶಿಬಿರವನ್ನು ನಾವು ಮಾಡಿದ್ದೀವಿ. ಅದರೊಳಗೆ ಮೇಯ್ನ್ ಆಗಿ ಎಕೋ ಟಿ ಎಮ್ ಟಿ ಎರಡೂ ಸೇರಿಸಿದ್ದೀವಿ. ಎಲ್ಲ ಆರೋಗ್ಯ ಶಿಬಿರದಲ್ಲಿ ಏನಿರುತ್ತೆ, ಮಾಮೂಲಿ ನಿಮಗೆ ಹೆಲ್ತ್ ಚೆಕಪ್ ಮಾಡ್ತಾರೆ, ಟಿ ಎಮ್ ಟಿ ಮತ್ತೆ ಎಕೋ ಮಾಡಕ್ ಹೋಗಲ್ಲ. ಎಕೋ ಮತ್ತೆ ಟಿ ಎಮ್ ಟಿನೇ 3,000 10,000 ಆಗುತ್ತೆ. ಅದನ್ನ ನಾವು ಇವತ್ತು ಫ್ರೀಯಾಗಿ ಮಾಡಿಸ್ತಿದ್ದೀವಿ. ಮತ್ತೆ ಬ್ಲಡ್ ಡೊನೇಷನ್ ಮಾಡಿಸ್ಕೊಡ್ತಾ ಇದೀವಿ. ಮತ್ತೆ ಹೆಲ್ಮೆಟ್ಗಳನ್ನ ವಿತರಣೆ ಮಾಡಿದ್ದೀವಿ. ಮತ್ತೆ ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನ ಈ ಪ್ರಸನ್ನ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೇವೆ ಅಂತ ಈ ದಿನದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಭರವಸೆ ಕೊಡ್ತಾ ಇದ್ದೀನಿ. ದೇವರು ಏನು ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ಆಶೀರ್ವಾದ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸ್ಪರ್ಧಿಸೋಣ. ಜನಗಳ ಪಕ್ಷ ಅಂತ ನಾನು ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ. ಸದ್ಯಕ್ಕೆ ಪ್ರಸನ್ನ ಫೌಂಡೇಶನ್ ಕೆಲಸ ಮಾಡ್ತಾ ಇದೀವಿ. ಜನ ಹೆಂಗೆ ಆಶೀರ್ವಾದ ಮಾಡ್ತಾರೆ ಹಂಗೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.